ಎಲ್ಲರಿಗೂ ನಮಸ್ಕಾರ. ತುಂಬ ರುಚಿಕಟ್ಟಾದ ಆರೋಗ್ಯಪೂರ್ಣವಾದಂಥ ಒಂಗೋನೆ ಸೊಪ್ಪಿಂದು ಬಜ್ಜಿ ಮಾಡಲಿಕ್ಕೆ ನೋಡಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ನೋಡಿ, ತೆಂಗಿನಕಾಯಿ ತಗೊಂಡಿದ್ದೀನಿ ದೊಡ್ಡದೊಂದು ಹಿಡಿನಲ್ಲಿ, ಸೊಪ್ಪು ಒಂಗೋನೆ ಸೊಪ್ಪು ತಗೊಂಡಿದ್ದೀನಿ, ದಂಟು ಸಮೇತ ತಗೊಂಡಿದ್ದೀನಿ, ದಂಟು ಕೂಡ ಎಳೆಯದು, ಭೋಗವಾಗಿ ಬಂದಿದೆ ಅಷ್ಟೆ. ಎರಡು ಟೊಮೊಟೊ ತಗೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಗಡ್ಡೆ ತಗೊಂಡಿದ್ದೀನಿ, ಒಂದು ಐದು ಹಸಿರುಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೋಡಿ, ಸಾಂಬಾರ್ ಪುಡಿ ಅಂದರೆ ಸಾರಿನ ಪುಡಿ, ಒಣಮೆಣಸಿನ್ಕಾಯಿ ಹಾಕಿಲ್ಲದೆ ಹೋಗಿರೋದು ಇದನ್ನು ತಗೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿರೋದು, ಇದನ್ನು ಒಂದು ಸ್ಪೂನ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ನಾವು ಬೆಳ್ಳುಳ್ಳಿ ಬಳಸ್ತಾ ಇದ್ದೀವಿ. ಈ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಇದು ಸೊಪ್ಪನ್ನು ಇಷ್ಟೇ ನಾವು ಸೋಸ್ಕೊಂಡು ತೊಳೆದು ನಾಲ್ಕು ಸತಿ ತೊಳ್ಕೊಂಡಿದ್ದೀನಿ, ನೀಟಾಗಿದೆ. ಇದಿಷ್ಟನ್ನು ಹೆಚ್ಕೊಂಡು ಇದು ಕಾಯಿ ತುರ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಇದನ್ನು ನಾವು ಹುರ್ಕೋಬೇಕಾಗುತ್ತೆ. ಯಾವ್ಯಾವುದನ್ನು ಹುರ್ಕೋಬೇಕು ಹೇಗೆ ಅಂತ ನಾನು ತೋರಿಸ್ತೇನೆ. ನೋಡಿ, ಈ ದಿನ ತಗೊಂಡಿರೋ ಹೊಂಗಾನೆ ಸೊಪ್ಪಿನ ಸಾಂಬಾರಿಗೆ ಅಂತ ತಗೊಂಡಿರೋದು ಹೊಂಗಾನೆ ಸೊಪ್ಪಿನ ಬಗ್ಗೆ ವಿವರಣೆಯನ್ನು ನಾನು ವಿಡಿಯೋ ಲಾಸ್ಟಲ್ಲಿ ಹಾಕಿದ್ದೀನಿ. ನಾನೇ ಬೆಳೆಸಿರೋದು, ಗಿಡ ಕೂಡ ತೋರಿಸಿ ಹೇಳಿದ್ದೀನಿ, ಅದನ್ನು ನೀವು ವಿಡಿಯೋ ಲಾಸ್ಟಲ್ಲಿ ನೋಡಬಹುದು. ನೋಡಿ, ಹೆಚ್ಚಿದ್ದೆಲ್ಲ ಮುಗ್ದಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವೀಗ ಬಜ್ಜಿಗೆ ಮಾಡಲಿಕ್ಕೆ ಗೋಲಿಸ್ಕೋಬೇಕು. ಇದನ್ನು ಯಾವ ರೀತಿ ಗೋಲಿಸ್ಕೋಬೇಕು, ಹೇಗೆ ಇದು ಮಾಡಬೇಕು ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಮೊದಲಿಗೆ ಈರುಳ್ಳಿ ಹುರ್ಕೋತಾ ಇದ್ದೀನಿ. ಈರುಳ್ಳಿ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿರೋದ್ರಿಂದ ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇದು ಒಂದು 80% ಹುರಿದಾದ್ಮೇಲೆ ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ. ಹೊಂಗನೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು, ಆದ್ದರಿಂದ ಯಥೇಚ್ಛವಾಗಿ ಸೊಪ್ಪನ್ನು ತಿನ್ನಬೇಕಾಗಿದ್ದು ನಮ್ಮ ಕರ್ತವ್ಯ ಅನಿಸುತ್ತೆ. ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಬರುತ್ತೆ ಸೊಪ್ಪು, ನೀವು ನೋಡಿ ತರ್ಬೋದು. ಹಳ್ಳಿಗಳ ಕಡೆ ಅಂತೂ ಯಥೇ ಸೊಪ್ಪು ಸಿಗುತ್ತೆ, ಹೊಲಗಳಲ್ಲೆಲ್ಲ ಹುಟ್ಟಿರುತ್ತೆ, ತನ್ನಿಂದ ತಾನೇ ಹುಟ್ಟಿರುತ್ತೆ. ಈಗ ನೋಡಿ, ಮೆಣಸಿನ್ಕಾಯಿನೂ ಹಾಕ್ತಾ ಇದ್ದೀನಿ ಈರುಳ್ಳಿ ಜೊತೆ, ಇದನ್ನು ಕೂಡ ಹುರ್ಕೋಬೇಕು. ರುಬ್ಬುವಾಗ ಒಂದು ಮೆಣಸಿನ್ಕಾಯಿ ಹಾಗೆ ಇಟ್ಕೊಂಡು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸಾಮಾನ್ಯ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಂದ್ರೆ ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಆಗಿದೆ. ಈಗ ನಾನು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸೊಪ್ಪನ್ನು ಕೂಡ ಇದ್ರ ಜೊತೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಎಷ್ಟೊಂದಿದೆ, ಬೆಂದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಸೊಪ್ಪು. ಚೆನ್ನಾಗಿ ಕೈಯಾಡಿಕೊಂಡು ತಳಮೇಲೆ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನು. ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಒಂದು ಎರಡು ನಿಮಿಷ ಹುರ್ಕೋತಾ ಇದ್ದೀನಿ, ನಂತರ ತೋರಿಸ್ತೀನಿ. ನೋಡಿ, ಇವಾಗ ಸೊಪ್ಪು ಒಂದು ಸ್ವಲ್ಪ ಮಾಗಿದೆ. ನೋಡಿ, ಸೊಪ್ಪು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಈಗ ನಾವು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಜಾಸ್ತಿ ಏನಾಗೋದು ಬೇಡ, ಒಂದು ಸ್ವಲ್ಪ ಹಿಂಗೆ ಮಾಗಿಸ್ಕೊಂಡ್ಬಿಟ್ಟು ಈಗ ನಾವು ತಕ್ಷಣದಲ್ಲಿ ಟೊಮೊಟೊ ಹಾಕೋಣ.
ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಅಂತ, ಆದರೂ ಸ್ವಲ್ಪ ಟೊಮೊಟೊ ಹುರಿದಿದೆ, ಆದ್ದರಿಂದ ನಾನು ಇದಕ್ಕೆ ಒಂದು ಅರ್ಧ ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ ಉಪ್ಪು ಹಾಕಿ ನೀರು ಹಾಕಿದ್ದೀವಿ. ಸ್ವಲ್ಪ ನೀರು ಇಡಿಸುತ್ತೆ ಇದು, ಒಂದು ಸ್ವಲ್ಪ ಬಿಸಿಯಾಗಲಿ. ನೋಡಿ ಈಗ ಧನಿಯಾ ಪುಡಿನ ಹಾಕ್ಬಿಟ್ಟು, ಒಂದೇ ಒಂದು ಸ್ವಲ್ಪ ಹಾಕಿರೋದು ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಇದನ್ನ ಸ್ವಲ್ಪ ಮುಚ್ಚಿ ಬೇಯಿಸೋಣ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ. ನಾವಿದನ್ನ ತಣ್ಣಗೆ ಮಾಡಬೇಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಹಸಿರು ಮೆಣಸಿನ್ಕಾಯಿ ಹುರಿದು ಆಮೇಲೆ ಬೇಯಿಸಿರೋದು, ಟೊಮೊಟೊನು ಅಷ್ಟೇ, ಎಲ್ಲದನ್ನು ಎಣ್ಣೆನಲ್ಲಿ ಮಾಗಿಸ್ಬಿಟ್ಟು ಆಮೇಲೆ ಬೇಯಿಸಿರೋದು. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ತುಂಬ ಫುಲ್ಲು ತಣ್ಣಗಾಗಬೇಕು. ನಾವು ಇದಷ್ಟನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಇದು ತಣ್ಣಗಾಗಲಿ. ನೋಡಿ ಎಲ್ಲ ಬೇಯಿಸಿದ್ದಂಥದ್ದು ಫುಲ್ಲು ತಣ್ಣಗಾಗಿದೆ. ಈಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರಬಾರ್ದು, ಫುಲ್ ತಣ್ಣಗಾಗಿ ಹೋಗ್ಬಿಟ್ಟಿದೆ. ಈಗ ರುಬ್ಕೊಂಡು ನಾವು ತುಂಬ ಗಟ್ಟಿಯಾಗುತ್ತೆ, ಜಾರು ಆಡೋದಿಲ್ಲ ಅನ್ನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇದೇ ಬಾಂಡ್ಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿದ್ದೀನಿ. ಇದು ಸಾಕು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ದಪ್ಪ ಬೇಡ. ನೋಡಿ ರುಬ್ಬಿರೋದು ಎಷ್ಟು ಹದವಾಗಿದೆ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೋಬೇಕು, ಯಾಕೆ ನಾವು ಬಜ್ಜಿ ಮಾಡ್ತಾ ಇದ್ದೀವಿ. ಈಗ ಒಗ್ಗರಣೆ ಹಾಕೋಣ. ನೋಡಿ ನಾನು ಗ್ಯಾಸ್ ಹಚ್ಚಿ ಬಾಣಲೆ ಒಲೆ ಮೇಲೆ ಇಟ್ಟಿದ್ದೀನಿ, ಗ್ಯಾಸ್ ಒಲೆ ಮೇಲೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಂದು ಸ್ವಲ್ಪ ತಂಡಾಗಿ ಎತ್ಕೊಂಡಿದ್ದೀನಿ, ಬೇಗ ಆಗುತ್ತೆ. ಅದ್ರ ಜೊತೆಗೆ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ಈಗ ಒಂಚೂರು ಕುರಿ ಸಣ್ಣ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಿದೆ, ಇದಿಷ್ಟು ಸಾಕು. ಈಗ ನಾವು ರುಬ್ಬಿದಂಥ ಕಾರಣ ಹಾಕೋಣ. ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಕುದೀಲಿ, ಚೆನ್ನಾಗಿ ಕುದಿಬೇಕು. ನೋಡಿ ಇವಾಗ ಚಟ್ನಿ ಹದಕ್ಕಿದೆ. ನಾನು ಇವಾಗ ಜಾರನ್ನ ತೊಳೆದು ನೀಟಾಗಿ ಅದರಲ್ಲೂ ತುಂಬ
esto un damos ayer te adoran todo no di esto cuando lota cuando vara lota negro aquí bajji hada que me lo corta de ne negra no aquí no di iba bajji hada cuanto no di ir te iba ga kudilico ancola avete esto chenna que iba joro re madre chenna que kudus coveco namiga ruche que ino salpa upakta de ne ಸೊಪ್ಪು ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ನೋಡಿ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಕಾಲ್ ಚಮಚ ಸಕ್ಕರೆ ಹಾಕ್ತಿದ್ದೀನಿ ಈಗ ಇದು ಚೆನ್ನಾಗಿ ಕುದಿಲಿ ತುಂಬ ಟೇಸ್ಟ್ಫುಲ್ ಆದಂಥ ಹೊನ್ಗೊನೆ ಸೊಪ್ಪಿನ ಬಜ್ಜಿ ಇದು ತುಂಬ ಆರೋಗ್ಯದಾಯಕವಾಗಿರೋದು ನೋಡಿ ಯಾವುದೇ ರೀತಿ ನಾವು ಬ್ಯಾಡ್ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಎಲ್ಲ ಒಳ್ಳೆಯದೇ ಹಾಕಿದ್ದೀವಿ ತುಂಬ ಚೆನ್ನಾಗಿದೆ ಟೇಸ್ಟ್ಫುಲ್ ಆಗಿದೆ ನಾನೀಗ ಟೇಸ್ಟ್ ಕೂಡ ನೋಡಿದೆ ತುಂಬ ಚೆನ್ನಾಗಿದೆ ಕಣ್ಣಿಗೆ ತುಂಬ ಒಳ್ಳೆಯದು ನೋಡಿ ಸಪ್ಪೆ ಬಜ್ಜಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ಫುಲ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಕುದಿ ಬಂದಿದೆ ಇಷ್ಟ ಆದರೆ ಸಾಕು ಒಂದು ಕುದಿ ಎರಡು ಕುದಿ ಬಂದರೆ ಸಾಕು ಫೈನ್ ಆಗಿರೋವಂಥ ಸಾಂಬಾರು ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಟೇಸ್ಟ್ಫುಲ್ ಸಾಂಬಾರು ನೀವು ಕೂಡ ಮಾಡ್ಕೊಂಡೇ ಮಾಡ್ಕೊಳ್ತೀರ ಟೇಸ್ಟ್ ನೋಡಿ ಕಮೆಂಟ್ಸ್ ಮಾಡಿ ನನಗೆ